ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಸಾಧಾರಣವಾಗಿ ನಮ್ಮ ಮನೆಯಲ್ಲಿ ಹೆಂಗಸರಿಗೆ ಮಗು ಹುಟ್ಟುತ್ತೆ ಅಂದ್ರೆ ಗಂಡ ಅಥವಾ ಹೆಣ್ಣ ಎಂದು ಎಲ್ಲರೂ ತುಂಬಾ ಆಸಕ್ತಿಯಿಂದ ಕಾಯ್ತಾ ಇರ್ತಾರೆ ಇನ್ನು ಡೆಲಿವರಿ ಪೂರ್ತಿ ಆದ ನಂತರ ಡಾಕ್ಟರ್ ಬಂದು ಆ ಮಗುವಿನ ಜೆಂಡರ್ ಆಧಾರದ ಮೇಲೆ ಆರೋಗ್ಯದಿಂದ ಹೆಣ್ಣು ಮಗು ಹುಟ್ಟಿದೆ ಅಥವಾ ಗಂಡು ಮಗು ಹುಟ್ಟಿದೆ ಎಂದು ಹೇಳಿದ್ರೆ ಆ ಕುಟುಂಬದವರ ಆನಂದಕ್ಕೆ ಅಡೆತಡೆಗಳೇ ಇರಲ್ಲ ಆದ್ರೆ ಒಂದು ವೇಳೆ ಅದೇ ಡಾಕ್ಟರ್ ಬಂದು ನಿಮ್ಗೆ ಹುಟ್ಟಿದ್ದು ಹೆಣ್ಣು ಅಲ್ಲ ಗಂಡು ಅಲ್ಲ ಎಂದು ಹೇಳಿದ್ರೆ ಆ ಪರಿಸ್ಥಿತಿಯಲ್ಲಿರುವ ತಂದೆ ತಾಯಿಗಳ ಮಾನಸಿಕ ಸ್ಥಿತಿ ಹೇಗಿರುತ್ತೋ ನೀವೇ ಒಂದು ಸಲ ಊಹೆ ಮಾಡ್ಕೊಳ್ಳಿ ನಿಜಕ್ಕೂ ಈ ಥರ್ಡ್ ಜೆಂಡರ್ಸ್ ಅಂದ್ರೆ ಯಾರು ಇವ್ರು ಹೇಗೆ ಹುಟ್ಟುತ್ತಾರೆ ಹಾಗೆಯೇ ಟ್ರಾನ್ಸ್ ಜೆಂಡರ್ಸ್ ಅಂದ್ರೆ ಯಾರು ಇವರು ಹೇಗೆ ಬದಲಾಗ್ತಾರೆ ಅಂಡ್ ಥರ್ಡ್ ಜೆಂಡರ್ಸ್ ಮತ್ತು ಟ್ರಾನ್ಸ್ ಜೆಂಡರ್ಸ್ ಇವರಿಬ್ಬರು ಒಂದೇನಾ ಅಥವಾ ಅಲ್ವಾ ಹಿಜ್ರಾಗಳು ಎಂದು ಯಾರನ್ನ ಕರೀತಾರೆ ಗೇ ಲೆಸ್ಪಿಯನ್ಸ್ ಎಂದು ಯಾರನ್ನ ಕರೀತಾರೆ ಅದೆಲ್ಲದಕ್ಕೂ ಮುಖ್ಯವಾಗಿ ಯಾಕೆ ಪ್ರಸ್ತುತ ಸಮಾಜದಲ್ಲಿ ಹಿಜ್ರಾಗಳು ಅಂದ್ರೆ ಜನರು ಕೀಳಾಗಿ ನೋಡ್ತಾ ಇದ್ದಾರೆ ಇದಕ್ಕೆ ಕಾರಣ ಯಾರು ಇಂತಹ ಎಷ್ಟೋ ವಿಷಯಗಳನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಲಿದ್ದೇನೆ ಈ ಒಂದು ವಿಡಿಯೋದಿಂದ ನಿಮ್ಗೆ ಅವರ ಮೇಲೆ ಇರುವ ಪೂರ್ತಿ ಅನುಮಾನಗಳು ಕ್ಲಿಯರ್ ಆಗಿ ಬಿಡುತ್ತವೆ ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರು ನೋಡಿ ಹಾಗೆ ವಿಡಿಯೋ ಇಷ್ಟವಾದ್ರೆ ಗೊತ್ತಲ್ವಾ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಸೊ ಲೇಟ್ ಮಾಡದೆ ಇನ್ ಇಂಟು ದ ವಿಡಿಯೋ ನಿಜಕ್ಕೂ ಮೊಟ್ಟ ಮೊದಲ ಬಾರಿ ಹುಟ್ಟೋದು ಹೆಣ್ಣ ಗಂಡ ಎಂಬುದು ಹೇಗೆ ಡಿಸೈಡ್ ಆಗುತ್ತೆ ಹಾಗೆಯೇ ಯಾರ ಮೇಲೆ ಇದು ಆಧಾರವಾಗಿರುತ್ತೆ ಎಂಬುದನ್ನ ಮೊದಲು ನೋಡೋಣ ಆದಷ್ಟು ಸಿಂಪಲ್ ಆಗಿ ಕ್ಲಿಯರ್ ಆಗಿ ಹೇಳೋಕೆ ಪ್ರಯತ್ನ ಮಾಡ್ತೀನಿ ಸೊ ಫೋಕಸ್ ಇಟ್ಟು ಕೇಳಿ ಮನುಷ್ಯನ ಶರೀರದಲ್ಲಿ ಅಂದ್ರೆ ಅದು ಸ್ತ್ರೀ ಅಥವಾ ಪುರುಷರು ಯಾರಾದ್ರೂ ಆಗ್ಲಿ ಅವರಲ್ಲಿ ಕಾಮನ್ ಆಗಿ ಇಪ್ಪತ್ ಜೊತೆ ಕ್ರೋಮೋಸೋಮ್ಸ್ ಇರುತ್ತವೆ ಅಂದ್ರೆ ಇಪ್ಪತ್ಮೂರು ಇಂಟು ಎರಡು ಅಂದ್ರೆ ಟೋಟಲ್ ನಲವತ್ತಾರು ಕ್ರೋಮೋಸೋಮ್ಸ್ ಇರುತ್ತವೆ ಆದ್ರೆ ಎಲ್ಲಾ ನಲವತ್ತಾರು ಕ್ರೋಮೋಸೋಮ್ಸ್ ಗಳು ಎರಡೆರಡು ಜೊತೆ ಜೊತೆಯಾಗಿ ಟೋಟಲ್ ಇಪ್ಪತ್ ಮೂರು ಜೊತೆ ಕ್ರೋಮೋಸೋಮ್ಸ್ ಾಗಿ ಇರುತ್ತವೆ ಈ ನಲವತ್ತಾರು ಗಳಲ್ಲಿ ನಿಮ್ಮ ತಂದೆ ತಾಯಿಗಳಿಂದ ವಂಶ ಪರಂಪರೆಯಿಂದ ಬಂದಿರುವ ಜೆನೆಟಿಕ್ ಇನ್ಫಾರ್ಮೇಶನ್ ಅಂದ್ರೆ ವಂಶಾವಳಿಯ ಮಾಹಿತಿ ಇವುಗಳಲ್ಲೇ ಸ್ಟೋರ್ ಆಗಿರುತ್ತೆ ಆದ್ರೆ ಇಪ್ಪತ್ ಮೂರು ಗಳಲ್ಲಿ ಇಪ್ಪತ್ತೆರಡು ಕ್ರೋಮೋಸೋಮ್ಸ್ ಗಳು ಒಂದು ರೀತಿಯ ಕ್ರೋಮೋಸೋಮ್ಸ್ ಗಳಾದ್ರೆ ಉಳಿದ ಆ ಒಂದು ಜೊತೆ ಕ್ರೋಮೋಸೋಮ್ ಗಳು ಇನ್ನೊಂದು ರೀತಿಯ ಕ್ರೋಮೋಸೋಮ್ ಗಳಾಗಿರುತ್ತವೆ ಇಪ್ಪತ್ತೆರಡು ಜೊತೆಗಳ ಕ್ರೋಮೋಸೋಮ್ ಗಳನ್ನ ಆಟೋಸಮ್ಸ್ ಎಂದು ಕರೀತಾರೆ ಇವು ನಿಮ್ಮ ದೇಹಕ್ಕೆ ಸಂಬಂಧಿಸಿದ ಜೆನೆಟಿಕ್ ಇನ್ಫರ್ಮೇಶನ್ ಅನ್ನ ಹೊಂದಿರುತ್ತವೆ ಅಂದ್ರೆ ನಿಮ್ಮ ಶರೀರ ಹೇಗಿರಬೇಕು ಹೇಗೆ ತಯಾರಾಗಬೇಕು ನಿಮ್ಮ ವಾರಸತ್ವ ಇನ್ಫಾರ್ಮೇಶನ್ ಎಲ್ಲವೂ ಕೂಡ ಇವುಗಳಲ್ಲೇ ಸ್ಟೋರ್ ಆಗಿರುತ್ತೆ ಇನ್ನು ಉಳಿದ ಆ ಒಂದು ಜೊತೆ ಕ್ರೋಮೋಸೋಮ್ ಅನ್ನೇ ಸೆಕ್ಸ್ ಕ್ರೋಮೋಸೋಮ್ ಎಂದು ಕರೀತಾರೆ ಸೊ ಈ ಕ್ರೋಮೋಸೋಮ್ ಗಳ ಮೂಲಕವೇ ನಿಮ್ಮ ಜೆಂಡರ್ ಏನು ಎಂಬುದನ್ನ ಹೇಳಲಾಗುತ್ತೆ ಈ ಒಂದು ಜೊತೆ ಕ್ರೋಮೋಸೋಮ್ಸ್ ಗಳನ್ನ ಎಕ್ಸ್ ಮತ್ತು ವೈ ಕ್ರೋಮೋಸೋಮ್ ಗಳು ಎಂದು ಕರೀತಾರೆ ಯಾವ ವ್ಯಕ್ತಿಯಲ್ಲಿ ಈ ಉಳಿದ ಒಂದು ಜೊತೆ ಕ್ರೋಮೋಸೋಮ್ ಗಳಲ್ಲಿ ಎಕ್ಸ್ ಎಕ್ಸ್ ಇರುತ್ತೋ ಅಂದ್ರೆ ಈ ಎರಡು ಕ್ರೋಮೋಸೋಮ್ ಗಳು ಕೂಡ ಎಕ್ಸ್ ಕ್ರೋಮೋಸೋಮ್ ಗಳೇ ಆಗಿದ್ರೆ ಅವರನ್ನ ಸ್ತ್ರೀ ಎಂದು ಅದೇ ಆ ಒಂದು ಜೊತೆ ಕ್ರೋಮೋಸೋಮ್ ಗಳಲ್ಲಿ ಒಂದು ಎಕ್ಸ್ ಮತ್ತು ಒಂದು ವೈ ಇದ್ರೆ ಅವರನ್ನ ಪುರುಷರು ಎಂದು ಎಂದು ಗುರುತಿಸಲಾಗುತ್ತೆ ಅಂದ್ರೆ ಇದರ ಅರ್ಥ ನೀವು ಗಂಡಸರಾಗಿದ್ರೆ ನಿಮ್ಮ ಸೆಕ್ಸ್ ಕ್ರೋಮೋಸೋಮ್ ಗಳಲ್ಲಿ ಒಂದು ಎಕ್ಸ್ ಮತ್ತು ಒಂದು ವೈ ಕ್ರೋಮೋಸೋಮ್ ಇರುತ್ತವೆ ಅದೇ ನೀವು ಹೆಂಗಸರಾಗಿದ್ರೆ ನಿಮ್ಮ ಸೆಕ್ಸ್ ಕ್ರೋಮೋಸೋಮ್ ಗಳಲ್ಲಿ ಎರಡು ಕ್ರೋಮೋಸೋಮ್ ಗಳು ಕೂಡ ಎಕ್ಸ್ ಕ್ರೋಮೋಸೋಮ್ ಗಳಾಗಿರುತ್ತವೆ ಸೊ ಈಗ ನಿಮ್ಗೆ ಮದುವೆಯಾದ ನಂತರ ನಿಮಗೆ ಹುಟ್ಟೋದು ಹೆಣ್ಣ ಗಂಡ ಎಂದು ಹೇಗೆ ಡಿಸೈಡ್ ಆಗುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ ಸಾಧಾರಣವಾಗಿ ಶೃಂಗಾರದ ಸಮಯದಲ್ಲಿ ಗಂಡಸರ ವೀರ್ಯ ಹೆಂಗಸರ ಅಂಡಾಣುವಿನಲ್ಲಿ ಸೇರಿ ಫರ್ಟಿಲೈಸೇಷನ್ ಆಗಿ ಮಕ್ಕಳು ಹುಟ್ಟುತ್ತಾರೆ ಈ ಶೃಂಗಾರದ ಸಮಯದಲ್ಲಿ ಪುರುಷರ ಎಕ್ಸ್ ವೈ ಕ್ರೋಮೋಸೋಮ್ ನಿಂದ ಒಂದು ಕ್ರೋಮೋಸೋಮ್ ಮತ್ತು ಸ್ತ್ರೀಯರ ಎಕ್ಸ್ ಎಕ್ಸ್ ಕ್ರೋಮೋಸೋಮ್ ನಿಂದ ಒಂದು ಕ್ರೋಮೋಸೋಮ್ ಬಂದು ಎರಡು ಸೇರುವುದರಿಂದ ಫರ್ಟಿಲೈಸೇಷನ್ ಆಗುತ್ತೆ ಈ ಸಮಯದಲ್ಲಿ ಸ್ತ್ರೀಯರಲ್ಲಿರುವ ಎಕ್ಸ್ ಎಕ್ಸ್ ಕ್ರೋಮೋಸೋಮ್ಗಳಲ್ಲಿ ಯಾವುದಾದ್ರೂ ಒಂದು ಎಕ್ಸ್ ಮಾತ್ರ ಬರುತ್ತೆ ಹಾಗೆ ಪುರುಷರಲ್ಲಿರುವ ಎಕ್ಸ್ ವೈ ಕ್ರೋಮೋಸೋಮ್ ಗಳಿಂದ ಎಕ್ಸ್ ಅಥವಾ ವೈ ಕ್ರೋಮೋಸೋಮ್ ಯಾವುದಾದ್ರೂ ಒಂದು ಮಾತ್ರ ಬರುತ್ತೆ ಒಂದು ವೇಳೆ ಪುರುಷರಿಂದ ಎಕ್ಸ್ ಕ್ರೋಮೋಸೋಮ್ ಬಂದ್ರೆ ಅದಕ್ಕೂ ಮೊದಲೇ ಸ್ತ್ರೀಯರಿಂದ ಬಂದಿರುವ ಎಕ್ಸ್ ಕ್ರೋಮೋಸೋಮ್ ಜೊತೆ ಸೇರಿ ಎಕ್ಸ್ ಎಕ್ಸ್ ಕ್ರೋಮೋಸೋಮ್ ಆಗಿ ಆ ಹುಟ್ಟುವ ಮಗು ಹೆಣ್ಣಾಗಿ ಹುಟ್ಟುತ್ತೆ ಒಂದು ವೇಳೆ ಪುರುಷರಿಂದ ವೈ ಕ್ರೋಮೋಸೋಮ್ ಬಂದ್ರೆ ಸ್ತ್ರೀಯರಿಂದ ಬಂದಿರುವ ಎಕ್ಸ್ ಕ್ರೋಮೋಜೋಮ್ ಜೊತೆ ಸೇರಿ ಎಕ್ಸ್ ವೈ ಕ್ರೋಮೋಜೋಮ್ ಆಗಿ ಆ ಹುಟ್ಟುವ ಮಗು ಗಂಡಾಗಿ ಹುಟ್ಟುತ್ತೆ ಅಂದ್ರೆ ಹುಟ್ಟುವ ಮಗು ಹೆಣ್ಣ ಅಥವಾ ಗಂಡ ಎಂಬುದು ಪುರುಷರ ಮೇಲೆಯೇ ಆಧಾರವಾಗಿರುತ್ತೆ ಬಿಟ್ಟರೆ ಸ್ತ್ರೀಯರ ಮೇಲೆ ಅಲ್ಲ ಸೊ ಇದನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಯಾರೇ ಹುಟ್ಟಿದ್ರು ಕೂಡ ಸ್ತ್ರೀಯರನ್ನ ಗೌರವಿಸಿ ಅರ್ಥ ಮಾಡ್ಕೊಳ್ಳಿ ಅದು ಬಿಟ್ಟು ನಿಮಗಿರುವ ಗಂಡು ಮಗುವಿನ ಹುಚ್ಚಿನಿಂದ ಆ ತಾಯಿಯನ್ನ ಮಾತ್ರ ಅವಮಾನಿಸಬೇಡಿ ಸೊ ಈಗ ನಿಜಕ್ಕೂ ಥರ್ಡ್ ಜೆಂಡರ್ ಹೇಗೆ ಹುಟ್ಟುತ್ತಾರೆ ಎಂಬುದನ್ನ ತಿಳಿದುಕೊಳ್ಳೋಣ ಒಂದು ಮಗು ಹೆಣ್ಣು ಅಥವಾ ಗಂಡು ಮಗುವಾಗಿ ಹುಟ್ಟದೆ ಥರ್ಡ್ ಜೆಂಡರ್ ಆಗಿ ಹುಟ್ಟೋಕೆ ಕೆಲವು ಕಾರಣ ಗಳಿವೆ ಸಾಧಾರಣವಾಗಿ ಮಗುವಿನ ಶರೀರಕ್ಕೆ ಸಂಬಂಧಿಸಿದ ಎಲ್ಲಾ ಭಾಗಗಳು ತಾಯಿಯ ಗರ್ಭದಲ್ಲಿ ಇದ್ದಾಗಲೇ ಏರ್ಪಡುತ್ತವೆ ಈ ಸಮಯದಲ್ಲಿ ಹೆಣ್ಣು ಮಗುವಿಗೆ ಅಂದ್ರೆ ಸ್ತ್ರೀಯರಿಗೆ ಇರುವ ಪ್ರೈವೇಟ್ ಪಾರ್ಟ್ ಓವರಿಸ್ ಎಂಬುದು ಹೆಣ್ಣು ಮಗುವಿಗೆ ಏರ್ಪಡುತ್ತೆ ಅದೇ ರೀತಿ ಗಂಡು ಮಗು ಆದ್ರೆ ಟೆಸ್ಟಿಸ್ ಎಂಬ ಭಾಗ ಏರ್ಪಡುತ್ತೆ ಆದ್ರೆ ಕೆಲವು ಬಾರಿ ತಾಯಿಯ ಗರ್ಭದಲ್ಲಿರುವ ಮಗುವಿಗೆ ಶರೀರದ ಭಾಗಗಳು ಸರಿಯಾಗಿ ಏರ್ಪಡಲ್ಲ ಅಂದ್ರೆ ಈ ಓವರೀಸ್ ಮತ್ತು ಟೆಸ್ಟಿಸ್ ಗಳು ಅಂದ್ರೆ ಒಂದೇ ಮಗುವಿಗೆ ಇಬ್ಬರ ಗಳು ಸೇರಿ ಏರ್ಪಟ್ಟು ಅವರಲ್ಲಿ ಓವರ್ ಟೆಸ್ಟಿಸ್ ಎಂಬ ಭಾಗ ಬೇರೆ ಆಗೋದ್ರಿಂದ ಆ ಮಗು ಥರ್ಡ್ ಜೆಂಡರ್ ಆಗಿ ಹುಟ್ಟುತ್ತೆ ಅಷ್ಟೇ ಅಲ್ಲದೆ ಕ್ರೋಮೋಸೋಮ್ ಗಳ ಜೊತೆಗೆ ಎಕ್ಸ್ ಎಕ್ಸ್ ಅಥವಾ ಎಕ್ಸ್ ವೈ ಅಲ್ಲದೆ ಎಕ್ಸ್ 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 ವೈ ಅಥವಾ ಎಕ್ಸ್ 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 ಆಗಿ ಹೀಗೆ ಏರ್ಪಡುವುದು ಹಾಗೆ ಶರೀರದಲ್ಲಿರುವ ಸೆಲ್ಸ್ ಮತ್ತು ಹಾರ್ಮೋನ್ಸ್ ಗಳ ಜೊತೆ ಸಂಬಂಧ ಇಲ್ಲದೆ ಇರುವುದು ಹಾಗೆ ಮುಖ್ಯವಾದ ಹಾರ್ಮೋನ್ಗಳು ಡೆವಲಪ್ ಆಗದೇ ಇರುವುದು ಅಥವಾ ಮಗುವಿನ ಜನನಾಂಗಗಳು ಬೆಳೆಯದೇ ಇರುವುದು ಇಂತಹ ವಿಧ ವಿಧವಾದ ಶರೀರದ ಬದಲಾವಣೆಗಳು ತಾಯಿಯ ಗರ್ಭದಲ್ಲಿ ಇರುವಾಗಲೇ ಮಗುವಿನ ಶರೀರದಲ್ಲಿ ಆಗುವುದರಿಂದ ಈ ರೀತಿ ಕೊನೆಗೆ ಆ ಮಗು ತರ್ಡ್ ಜೆಂಡರ್ ಆಗಿ ಹುಟ್ಟುತ್ತೆ ಅಷ್ಟೇ ಬಿಟ್ಟರೆ ಇದು ಹುಟ್ಟಿದ ನಂತರ ಮಧ್ಯದಲ್ಲಿ ಬರುವ ರೋಗ ಅಲ್ಲ ಕೆಲವು ಜನ ಮಕ್ಕಳಿಗೆ ಹುಟ್ಟಿನಿಂದಲೇ ಕಣ್ಣುಗಳು ಕಿವಿಗಳು ಬಾಯಿ ಇಂತಹ ಅಂಗಾಂಗಗಳು ಕೆಲಸ ಮಾಡದೆ ಅಂಧತ್ವದಿಂದ ಇನ್ನೂ ಕೆಲವು ಜನ ಅಂಗವಿಕಲರಾಗಿ ಹೇಗೆ ಜೆನೆಟಿಕ್ ಡಿಫೆಕ್ಟ್ ನಿಂದ ಹುಟ್ಟತಾರೋ ಇದು ಕೂಡ ಅದೇ ರೀತಿ ಹುಟ್ಟಿನ ಪ್ರಕ್ರಿಯೆಯಲ್ಲಿ ನಡೆಯುವ ಲೋಪಗಳಿಂದಲೇ ಹೀಗೆ ಹುಟ್ಟಾರೆ ಅದು ಬಿಟ್ರೆ ಆ ಹುಟ್ಟುವ ಥರ್ಡ್ ಜೆಂಡರ್ ಕೈಯಲ್ಲಿ ಏನು ಇರಲ್ಲ ಅದು ಆ ಮಗು ತಾನಾಗಿಯೇ ಸ್ವತಃ ಮಾಡಿಕೊಂಡ ತಪ್ಪಂತೂ ಅಲ್ಲ ಇನ್ನು ಈ ರೀತಿ ಹುಟ್ಟಿದವರನ್ನೇ ಇಂಟರ್ಸೆಕ್ಸ್ ಗಳೆಂದು ಪರಿಗಣಿಸಲಾಗುತ್ತೆ ಈ ರೀತಿ ಪ್ರತಿ ಎರಡು ಸಾವಿರ ಲ್ಲಿ ಒಬ್ಬರು ಮಾತ್ರವೇ ಹುಟ್ಟುವ ಅವಕಾಶವಿರುತ್ತೆ ಸೊ ಇಲ್ಲಿ ಅವರಿಗೆ ತಿಳಿದುಕೊಂಡದ್ದು ಥರ್ಡ್ ಜೆಂಡರ್ಸ್ ಬಗ್ಗೆ ಮಾತ್ರ ಈಗ ಟ್ರಾನ್ಸ್ ಜೆಂಡರ್ಸ್ ಅಂದ್ರೆ ಯಾರು ಎಂಬುದನ್ನ ತಿಳಿದುಕೊಳ್ಳೋಣ ನಿಮಗೆ ಹೆಸರಿನಲ್ಲೇ ಅರ್ಥವಾಗಿರುತ್ತೆ ಟ್ರಾನ್ಸ್ ಜೆಂಡರ್ಸ್ ಅಂದ್ರೆ ಟ್ರಾನ್ಸ್ಫಾರ್ಮೇಶನ್ ಜೆಂಡರ್ ಅಂದ್ರೆ ಒಂದು ಮಗು ಗಂಡಾಗಿ ಹುಟ್ಟಿ ಬೆಳೆದು ದೊಡ್ಡವನಾದ ನಂತರ ಅವರ ಶರೀರದಲ್ಲಿ ನಡೆಯುವ ಬದಲಾವಣೆಗಳ ಕಾರಣದಿಂದ ಅವರಿಗೆ ಹೆಂಗಸರಾಗಿ ಇರಬೇಕು ಅಂತ ಅನಿಸಿದ್ರೆ ಹೆಣ್ಣು ಮಕ್ಕಳಲ್ಲಿ ಉಂಟಾಗುವ ಫೀಲಿಂಗ್ಸ್ ಅವರಲ್ಲಿ ಉಂಟಾಗ್ತಾ ಇದ್ರೆ ಅವರು ತಮ್ಮ ಲಿಂಗಗಳನ್ನ ಆಪರೇಷನ್ ಮಾಡಿಸಿಕೊಂಡು ಚೇಂಜ್ ಮಾಡಿಕೊಳ್ತಾರೆ ಈ ರೀತಿ ಗಂಡಾಗಿ ಹುಟ್ಟಿ ಹೆಣ್ಣಾಗಿ ಬದಲಾದ್ರೆ ಅಥವಾ ಹೆಣ್ಣಾಗಿ ಹುಟ್ಟಿ ಗಂಡಾಗಿ ಬದಲಾದ್ರೆ ಅವರನ್ನ ಟ್ರಾನ್ಸ್ ಜೆಂಡರ್ಸ್ ಎಂದು ಕರೀತಾರೆ ಇನ್ನು ಬಹಳಷ್ಟು ಜನ ಥರ್ಡ್ ಜೆಂಡರ್ಸ್ ಮತ್ತು ಟ್ರಾನ್ಸ್ ಜೆಂಡರ್ಸ್ ಕೂಡ ಒಂದೇ ಎಂದು ಅಂದುಕೊಳ್ತಾರೆ ಆದ್ರೆ ಇವರಿಬ್ರು ಕೂಡ ಬೇರೆ ಬೇರೆ ಇನ್ನೊಂದು ಸಲ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ ಹುಟ್ಟಿನಿಂದಲೇ ಶರೀರದಲ್ಲಿ ಖಚಿತವಾದ ಲಿಂಗ ನಿರ್ಧಾರಣೆ ಇಲ್ಲದೆ ಹುಟ್ಟಿದ್ರೆ ಅವರನ್ನ ಥರ್ಡ್ ಜೆಂಡರ್ಸ್ ಎಂದು ಕರೀತಾರೆ ಹಾಗಲ್ಲದೆ ಹುಟ್ಟಿನಿಂದಲೇ ಹೆಣ್ಣು ಅಥವಾ ಗಂಡಾಗಿ ಹುಟ್ಟಿ ಬೆಳಿತಾ ಬಂದಂತೆ ಶರೀರದಲ್ಲಿ ಬಂದಿರುವ ಬದಲಾವಣೆಗಳ ಕಾರಣದಿಂದ ತಮ್ಮ ಲಿಂಗವನ್ನ ಗಳ ಮೂಲಕ ಬದಲಾಯಿಸಿಕೊಂಡವರನ್ನ ಟ್ರಾನ್ಸ್ ಜೆಂಡರ್ಸ್ ಎಂದು ಕರೀತಾರೆ ಇದು ಇವರಿಬ್ಬರ ಮಧ್ಯೆ ಇರುವ व्यसा ಇನ್ನು ಥರ್ಡ್ ಜೆಂಡರ್ಸ್ ಮತ್ತು ಟ್ರಾನ್ಸ್ ಜೆಂಡರ್ಸ್ ಅಷ್ಟೇ ಅಲ್ಲದೆ ಇನ್ನೊಂದು ಕ್ಯಾಟಗರಿಗೆ ಸೇರಿದವರು ಕೂಡ ಇದ್ದಾರೆ ಅವರೇ ಲೆಸ್ಪಿಯನ್ಸ್ ಬೈಸೆಕ್ಸುಲ್ಸ್ ನೀವು ಈ ಪದಗಳನ್ನ ಕೇಳಿ ಇರ್ತೀರಾ ಹಾಗಾದ್ರೆ ಇವರು ಯಾರು ಏನು ಎಂಬುದನ್ನ ಸಿಂಪಲ್ ಆಗಿ ತಿಳಿದುಕೊಳ್ಳೋಣ ಸಾಧಾರಣವಾಗಿ ಮನುಷ್ಯರು ಮಾಮೂಲಿಯಾಗಿ ಅವರ ಅಪೋಸಿಟ್ ಲಿಂಗಕ್ಕೆ ಆಕರ್ಷಿತರಾಗ್ತಾರೆ ಅಂದ್ರೆ ಒಬ್ಬ ಗಂಡು ಒಂದು ಹೆಣ್ಣನ್ನ ಇಷ್ಟಪಡ್ತಾನೆ ಅಥವಾ ಒಂದು ಹೆಣ್ಣು ಒಬ್ಬ ಗಂಡನ್ನ ಇಷ್ಟಪಡ್ತಾಳೆ ಆದ್ರೆ ಈ ರೀತಿ ಅಲ್ಲದೆ ಒಬ್ಬ ಗಂಡು ಇನ್ನೊಬ್ಬ ಗಂಡನ್ನ ಇಷ್ಟಪಡ್ತಾ ಆತನ ಜೊತೆ ಶೃಂಗಾರವನ್ನ ಕೋರಿಕೊಳ್ತಾ ಇದ್ರೆ ಆ ವ್ಯಕ್ತಿಯನ್ನ ಕೆ ಎಂದು ಕರೀತಾರೆ ಸೇಮ್ ಇದೇ ರೀತಿ ಒಂದು ಹೆಣ್ಣು ಇನ್ನೊಂದು ಹೆಣ್ಣನ್ನ ಇಷ್ಟಪಡ್ತಾ ಆಕೆಯ ಜೊತೆ ಶೃಂಗಾರ ಕೋರಿಕೊಳ್ತಾ ಇದ್ರೆ ಆ ಹೆಣ್ಣನ್ನ ಲೆಸ್ಬಿಯನ್ ಎಂದು ಕರೀತಾರೆ ಇನ್ನೂ ಕೆಲವು ಜನ ಹೆಣ್ಣು ಮತ್ತು ಗಂಡು ಇವರಿಬ್ಬರನ್ನು ಇಷ್ಟಪಡ್ತಾ ಒಂದು ಕಡೆ ಹೆಣ್ಣಿನ ಜೊತೆಗೂ ಕೂಡ ಶೃಂಗಾರ ಕೋರಿಕೊಳ್ತಾ ಇನ್ನೊಂದು ಕಡೆ ಗಂಡಿನ ಜೊತೆಯೂ ಕೂಡ ಶೃಂಗಾರವನ್ನ ಕೋರಿಕೊಳ್ತಾ ಇದ್ರೆ ಅಂತವರನ್ನ ಬೈಸೆಕ್ಚುವಲ್ಸ್ ಎಂದು ಕರೀತಾರೆ ಇನ್ನು ಕೊನೆಯದಾಗಿ ಇನ್ನೊಂದು ರೀತಿಯ ವ್ಯಕ್ತಿಗಳು ಕೂಡ ಉಳಿದಿದ್ದಾರೆ ಆದ್ರೆ ಹೆಣ್ಣು ಮತ್ತು ಗಂಡು ಯಾರ ಮೇಲೂ ಕೂಡ ಇಷ್ಟವಿಲ್ಲದೆ ಶೃಂಗಾರ ಎಂಬ ಅಟ್ರಾಕ್ಷನ್ ಅವರಲ್ಲಿ ಉಂಟಾಗದೇ ಇದ್ರೆ ಅಂತವರನ್ನ ಎ ಸೆಕ್ಸುವಲ್ ಎಂದು ಕರೀತಾರೆ ಹೀಗೆ ಮನುಷ್ಯರಲ್ಲಿ ಕೇವಲ ಹೆಣ್ಣು ಗಂಡು ಮಾತ್ರವೇ ಅಲ್ಲದೆ ವಿವಿಧ ರೀತಿಯವರು ಇದ್ದಾರೆ ಕೇವಲ ಥರ್ಡ್ ಜೆಂಡರ್ಸ್ ಅನ್ನ ಬಿಟ್ಟು ಉಳಿದ ಆ ನಾಲ್ಕು ರೀತಿಯವರನ್ನ ಅಂದ್ರೆ ಬೈಸೆಕ್ಸುವಲ್ ಟ್ರಾನ್ಸ್ ಜೆಂಡರ್ಸ್ ಇವರೆಲ್ಲರನ್ನು ಸೇರಿಸಿ ಎಲ್ ಕಮ್ಯುನಿಟಿ ಎಂದು ಕರೀತಾರೆ ಯಾಕೆಂದ್ರೆ ಇವರಲ್ಲಿ ಬದಲಾವಣೆಗಳು ಎಂಬುವು ಹುಟ್ಟಿನಿಂದ ಅಲ್ಲದೆ ಬೆಳೆಯುವ ಕ್ರಮದಲ್ಲಿ ಶರೀರದಲ್ಲಿ ಬದಲಾವಣೆಗಳು ಆಗ್ತಾ ಬರುತ್ತವೆ ಇನ್ನು ಫೈನಲ್ ಆಗಿ ನಿಮ್ಮಲ್ಲಿ ಒಂದು ಡೌಟ್ ಓಡ್ತಾ ಇರಬಹುದು ಹಾಗಾದ್ರೆ ಹಿಜ್ರಾಗಳು ಎಂದು ಯಾರನ್ನ ಕರೀತಾರೆ ಎಂದು ಹುಟ್ಟಿನಿಂದಲೇ ಹೆಣ್ಣು ಅಥವಾ ಗಂಡು ಎಂದು ಲಿಂಗ ನಿರ್ಧಾರಣೆ ಇಲ್ಲದೆ ಹುಟ್ಟಿರುವ ತರ್ಡ್ ಜೆಂಡರ್ಸ್ ಗಳನ್ನೇ ಹಿಜ್ರಾಗಳು ಎಂದು ಕರೀತಾರೆ ಕನ್ನಡದಲ್ಲಿ ಇವರನ್ನೇ ನಪುಂಸಕರು ಎಂದು ಕರೆಯಲಾಗುತ್ತೆ ಇಲ್ಲಿ ನೀವು ನೆನಪಿಟ್ಟುಕೊಳ್ಳಬೇಕಾದ ವಿಷಯ ಏನು ಅಂದ್ರೆ ಆಪರೇಷನ್ ಗಳ ಮೂಲಕ ಲಿಂಗ ಬದಲಾವಣೆಗಳನ್ನ ಮಾಡಿಕೊಂಡ ಟ್ರಾನ್ಸ್ ಜೆಂಡರ್ಸ್ ಗಳನ್ನ ಹಿಜ್ರಾಗಳು ಎಂದು ಕರೆಯಲ್ಲ ಇನ್ನು ತರ್ಡ್ ಜೆಂಡರ್ಸ್ ಬಗ್ಗೆ ಚರಿತ್ರೆಯಲ್ಲಿ ಇರುವ ಕೆಲವು ವಿಷಯಗಳನ್ನ ನೋಡಿದ್ರೆ ಮಹಾಭಾರತದಲ್ಲಿ ಅರ್ಜುನ ಬೃಹನ್ನಳಾಗಿ ಉತ್ತರಾಗಿ ನಾಟ್ಯವನ್ನ ಕಲಿಸಿದಾನೆ ಹಾಗೆಯೇ ಮೊಘಲ್ ಚಕ್ರವರ್ತಿಯರ ಹತ್ರ ಆಗಿನ ಸಮಯದಲ್ಲಿ ಬಹಳಷ್ಟು ಜನ ಹಿಜ್ರಾಗಳು ಹಾಡುಗಳನ್ನ ಹಾಡ್ತಾ ನಾಟ್ಯ ಮಾಡ್ತಾ ಇದ್ರು ಎಂದು ಚರಿತ್ರೆಯಲ್ಲಿ ಹೇಳಲಾಗಿದೆ ಹಾಗೆಯೇ ಪೂರ್ವ ಕಾಲದಲ್ಲಿ ಹಿಜ್ರಾಗಳು ರಾಜರ ಹತ್ರ ರಾಣಿಯರ ಹತ್ರ ಅಂತಃಪುರದಲ್ಲಿ ತುಂಬಾ ನಂಬಿಕೆಯಿಂದ ಅವರಿಗೆ ಸೇವೆಗಳನ್ನ ಮಾಡ್ತಾ ಜೀವಿಸ್ತಾ ಇದ್ರು ಪೂರ್ವ ಕಾಲದಲ್ಲಿ ಹಿಜ್ರಾಗಳಿಗೆ ಬಹಳಷ್ಟು ಗೌರವ ಕೊಡ್ತಾ ಇದ್ರು ಯಾಕೆಂದ್ರೆ ಇವರು ತುಂಬಾ ನಂಬಿಕಸ್ಥರು ಅಷ್ಟೇ ಅಲ್ಲದೆ ಇವರು ತುಂಬಾ ಕಷ್ಟಪಟ್ಟು ಕೆಲಸ ಮಾಡುವವರು ಎಂದು ಹೀಗೆ ಸಮಾಜದಲ್ಲಿ ಒಂದು ಗೌರವದಿಂದ ಬದುಕುವ ಹಿಜ್ರಾಗಳಿಗೆ ಇಂದು ಯಾಕೆ ಗೌರವ ಮರ್ಯಾದೆ ಇಲ್ಲದೆ ಆಗಿದೆ ಅಂದ್ರೆ ಅದಕ್ಕೆ ಕಾರಣ ಬ್ರಿಟಿಷರು ಬ್ರಿಟಿಷರು ಭಾರತಕ್ಕೆ ಬರೋಕು ಮುಂಚಿನಿಂದಲೇ ಹಿಜ್ರಾಗಳು ಪ್ರಜೆಗಳ ಮಧ್ಯೆ ಎಷ್ಟೋ ಸಂತೋಷದಿಂದ ಜೀವಿಸ್ತಾ ಇದ್ರು ಹಾಗೆ ರಾಜರ ಸಂಸ್ಥಾನದಲ್ಲೂ ಕೂಡ ಒಳ್ಳೆ ಉದ್ಯೋಗಗಳನ್ನ ಮಾಡ್ತಾ ಇದ್ರು ಆದ್ರೆ ಯಾವಾಗ ಬ್ರಿಟಿಷರು ಬಂದು ಭಾರತವನ್ನ ಆಕ್ರಮಿಸಿ ಆಳ್ವಿಕೆ ಶುರು ಮಾಡಿದ್ರು ಆಗಿನಿಂದ ಅವರು ಹಿಜ್ರಾಗಳನ್ನ ಸಮಾಜದಲ್ಲಿ ಇರದ ಹಾಗೆ ದೂರ ಇಡುವುದು ಅವರನ್ನ ಕೀಳಾಗಿ ನೋಡುವುದು ಮಾಡ್ತಾರೆ ಹಾಗೆಯೇ ಹಿಜ್ರಾಗಳು ಕ್ರಿಮಿನಲ್ಸ್ ಎಂದು ಅವರ ಮೇಲೆ ಮುದ್ರೆ ಹಾಕಿ ಬಿಡ್ತಾರೆ ಇದರಿಂದ ಅಮಾಯಕ ಪ್ರಜೆಗಳು ಹಿಜ್ರಾಗಳನ್ನ ಅಪಾರ್ಥ ಮಾಡಿಕೊಳ್ಳೋಕೆ ಶುರು ಮಾಡ್ತಾರೆ ಹಿಜ್ರಾಗಳನ್ನ ಒಂದು ಕ್ರಿಮಿನಲ್ ಗ್ಯಾಂಗ್ ತರ ನೋಡ್ತಾ ರು ಇನ್ನು ಆಗಿನಿಂದ ಶುರುವಾದ ಈ ತಾರತಮ್ಯ ಎಂಬುದು ಬ್ರಿಟಿಷರು ಬಿಟ್ಟು ಹೋದ ಎಪ್ಪತ್ತೈದು ವರ್ಷಗಳ ನಂತರವೂ ಕೂಡ ಅಂದ್ರೆ ಇಂದಿಗೂ ಕೂಡ ಬಿಟ್ಟಿಲ್ಲ ಅಂದಿನಿಂದ ಇಂದಿನವರೆಗೆ ಹಿಜ್ರಾಗಳನ್ನ ನಾವು ಸಮಾಜದಿಂದ ಬೇರೆ ಮಾಡ್ತಾನೆ ಬಂದಿದ್ದೀವಿ ಅವರನ್ನ ಅವಮಾನಿಸ್ತಾನೆ ಬರ್ತಾ ಇದ್ದೀವಿ ಹಾಗೆಯೇ ಅವರ ಮೇಲೆ ಕೆಲವು ಜನ ಲೈಂಗಿಕ ಅತ್ಯಾಚಾರಗಳನ್ನು ಕೂಡ ಮಾಡ್ತಾ ಇದ್ದಾರೆ ಜನರಲ್ಲಿರುವ ಈ ತಾರತಮ್ಯಗಳ ಕಾರಣದಿಂದ ತಂದೆ ತಾಯಿಗಳು ಕೂಡ ತಮಗೆ ಹುಟ್ಟಿರುವ ಮಕ್ಕಳು ಹಿಜ್ರಾಗಳು ಅಥವಾ ಟ್ರಾನ್ಸ್ಜೆಂಡರ್ಸ್ ಗಳು ಎಂದು ಗೊತ್ತಾದ್ರೆ ಅವರನ್ನ ನಿರ್ದಾಕ್ಷಿಣ್ಯವಾಗಿ ಕುಟುಂಬದಿಂದ ಹೊರ ಇದಾರೆ ಅದಕ್ಕಾಗಿಯೇ ಇಂದು ನಮ್ಮ ದೇಶದಲ್ಲಿ ಬಹಳಷ್ಟು ಜನ ರೋಡ್ ರೋಡ್ಗಳ ಮೇಲೆ ಟ್ರೈನ್ಗಳಲ್ಲಿ ಭಿಕ್ಷೆ ಬೇಡ್ತಾನೆ ಉಳಿದು ಹೋಗಿದ್ದಾರೆ ಇವರು ನೂರು ವರ್ಷಗಳಿಂದ ತಮ್ಮ ಹಕ್ಕುಗಳಿಗಾಗಿ ಹೋರಾಡ್ತಾ ಇದ್ದಾರೆ ತಮ್ಮ ಸ್ವಂತ ಕುಟುಂಬಗಳೇ ತಮ್ಮನ್ನ ಹೊರ ಹಾಕುವುದರಿಂದ ಬಹಳಷ್ಟು ಜನ ಹಿಜರಾ ಕಮ್ಯುನಿಟಿಗಳ ಹತ್ರ ಟ್ರಾನ್ಸ್ ಜೆಂಡರ್ ಜೊತೆ ಜೀವಿಸ್ತಾ ಇದ್ದಾರೆ ಇನ್ನು ಈಗೀಗ ಥರ್ಡ್ ಜೆಂಡರ್ ಗಳ ಜೀವನ ವಿಧಾನ ನಿಧಾನವಾಗಿ ಬದಲಾಗ್ತಾ ಬರ್ತಾ ಇದೆ ಕೆಲವು ಜನ ವಿದ್ಯಾವಂತರಾಗಿ ಗವರ್ಮೆಂಟ್ ಆಫೀಸರ್ಸ್ ಆಗಿ ಸಮಾಜದಲ್ಲಿ ದೊಡ್ಡ ದೊಡ್ಡ ಸ್ಥಾನದಲ್ಲಿ ಇದ್ದಾರೆ ಆದ್ರೆ ಇನ್ನೂ ಕೆಲವು ಜನ ಮಾತ್ರ ತುಂಬಾ ದಾರುಣವಾದ ಪರಿಸ್ಥಿತಿ ಎದುರಿಸ್ತಾ ಸಮಾಜದಲ್ಲಿ ತಾರತಮ್ಯವನ್ನು ಅನುಭವಿಸ್ತಾ ಕತ್ತಲಿನ ಬದುಕನ್ನ ಅನುಭವಿಸ್ತಾ ಇದ್ದಾರೆ ಸಮಾಜದಲ್ಲಿ ಇವರ ಮೇಲೆ ಇರುವ ಅಭಿಪ್ರಾಯ ಎಂಬುದು ಬದಲಾಗಬೇಕು ಒಬ್ಬ ಅರ್ಧನಾರೀಶ್ವರನನ್ನ ಹೇಗೆ ದೇವರೆಂದು ಭಾವಿಸ್ತೀವೋ ಹಾಗೆಯೇ ಇವರನ್ನು ಕೂಡ ನಾವು ನಮ್ಮಲ್ಲಿ ಒಬ್ಬರೆಂದು ಭಾವಿಸಬೇಕು ಆಗಲೇ ಕೆಲವು ಜನರಾದರೂ ಅವರ ಜೀವನವನ್ನ ನಾರ್ಮಲ್ ಆಗಿ ಜೀವಿಸಬಲ್ಲರು ಸೊ ಇದು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಹೊಸ ವಿಷಯಗಳನ್ನ ತಿಳಿದುಕೊಳ್ಳೋಕೆ ಅಷ್ಟೋ ಇಷ್ಟೋ ಸಹಾಯವಾಗಿದೆ ಎಂದು ಭಾವಿಸುತ್ತೇನೆ ಸೊ ವಿಡಿಯೋ ಇಷ್ಟವಾಗಿದ್ರೆ ಖಂಡಿತ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಹಾಗೆ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ಕೆಳಗಡೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂಡ್ ವಿಡಿಯೋನ ಕೊನೆವರೆಗೂ ನೋಡಿದಕ್ಕೆ ಲವ್ ಯು ಸೋ ಮಚ್ ಗೈಸ್